ஏய் நாரலே நார ஆச்சே தி கிரேட் டெபுட்டி கமிஷனர் கம் அவுட் ஏன் ஸ்டைலா பண்ணி நின்க்கொண்டிய ஏய் ಈಗ ನೀನು ಡ್ಯೂಟಿಲಿಲ್ಲ ನಾನು ಡ್ಯೂಟಿಲಿಲ್ಲ ಏಯ್ ನಿನ್ ತಾಕತ್ ಏನಿದೆ ನೀನ್ ತೋರಿಸು ನನ್ನ ಐ ಪಿ ಎಸ್ ತಾಕತ್ನ ನಾನ್ ತೋರಿಸ್ತೀನಿ ಕಮಾನ್ ಶರತ್ ಬೇಡ ಕಣೋ ಬೇಡ ಈ ಕೇಳ್ ಜನರ ಸವಾಸ ನಮಗ್ ಬೇಡ ಕಣೋ ನಿನ್ ಮೇಲೆ ಹೋಗು ಏನಿ ಬಿಡಮ್ಮ ಐ ಎಸ್ ಪಾಸ್ ಮಾಡ್ಕೊಂಡು ಎಸಿ ರೂಮಲ್ಲಿ ಕೂತ್ಕೊಂಡು ಆರ್ಡರ್ ಪಾಸ್ ಮಾಡಿದ ತಕ್ಷಣ ಗ್ರೇಟ್ ಅನ್ಸಲ್ವೋ ಏಯ್ ದಿನ ಬಿಡೋ ಹೆಣನ ಒಂದು ಸಾದ್ರು ಹೊತ್ತಿದ್ಯಾನ ನೀನು ಹೇಳ ಅವನು ಬಂದಿದ್ದಾನ್ರಿ ಯಾರೇ ಅವನೇ ರೀ ಅವನು ಕಿಶೋರ್ ಏನೀಗ ನೋಡಿ ಶರತ್ ಜೊತೆ ಜಗಳ ಆಡ್ತಾ ಇದ್ದಾನೆ ಏ ಡಿಸಿ ಬರಲೇ ಬಾರ ಆಚೆ ಜನಗಳ ಮುಂದೆ ಹೀರೋ ತರ ಪೋಸ್ ಕೊಟ್ಟಂಗ ಅಲ್ಲಮ್ಮ ಏಯ್ ರಿಯಲ್ ಹೀರೋಗಳು ಅಂದ್ರೆ ಈ ಪೊಲೀಸ್ನವರು ನಮ್ ತಾಕತ್ ಏನು ಅಂತ ತೋರಿಸ್ತೀವಿ ಬರಲೇ ಏಯ್ ಮನೆಯಿಂದ ಬರ್ಬೇಕಾದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ಬಂದೇನೋ ಕಿಶೋರ್ ಕಿಶೋರ್ ಪ್ರಯೋಜನ ನೀನ್ ನಿನ್ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದ್ಯಲ್ಲ ಅದೇ ಗೌರವ ಅವ್ರಿಗೆ ನಿನ್ ಮೇಲಿದ್ಯಾ ಇದೆ ಕಣ ಇಲ್ಲ ಇದ್ದಿದ್ರೆ ಅವ್ರು ನಿನಗೆ ತಾಳಿ ಕಟ್ಟಿದ್ರು ನಾಲ್ಕು ಜನದ ಮುಂದೆ ಯಾವ್ದಾದ್ರು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದಾರ ಇಟ್ಕೊಂಡವಳ ತರ ಬೇರೆ ಮನೆ ಮಾಡಿ ಕದ್ದು ಮುಚ್ಚಿ ನಿನ್ನ ನೋಡಕ್ ಬರ್ತಾ ಇರ್ಲಿಲ್ಲ ಶೋಕಿಂಗ್ ಮಾತ್ರ ನೀನ್ ಅವನ ಹೆಂಡತಿ ಸಂಸಾರ ಮಾಡಿ ಮೆರವಣಿಗೆ ಮಾಡೋದಕ್ಕೆ ಅವಳ ಅಂತವ್ ನಿನ್ ಗಂಡನ ಅಲ್ಲ ಕಿಶೋರ್ ನೀನ್ ತಪ್ಪ ತಿಳ್ಕೊಂಡಿದ್ಯಪ್ಪ ನಡೆದಿದ ಕತೆ ಏನು ಅಂತ ನಿನಗೆ ಗೊತ್ತಾ ಇಷ್ಟೊಂದು ನೋವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದ್ ಹೇಗಮ್ಮ ಇದೆಯಾ ನನ್ ತಪ್ಪಾಯ್ತಮ್ಮ ನನ್ನ ಕ್ಷಮಿಸ್ಬಿಡು ಇನ್ಯಾವತ್ತೂ ನಾನು ಈ ತರ ಮಾತಾಡಲ್ಲಮ್ಮ ಮಾತಾಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಸಮಾಜದ ಬಗ್ಗೆ ನಿಮ್ಗಿರೋ ಕಾಳಜಿ ಹೆಣ್ಮಕ್ಳ ಬಗ್ಗೆ ನೀವಿಟ್ಟಿರೋ ಗೌರವ ನೋಡಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನೋಡಿ ರಾಜೇಶ್ವರಿ ಅವರೇ ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳುತ್ತೆ ನಮ್ಮ ವೇದ ಹಾಗೆ ನಾನು ಹೆಣ್ಣಿಲ್ಲ ಅಂದ್ರೆ ನಾನು ನೀವು ಈ ಭೂಮಿ ಮೇಲೆ ಎಲ್ಲಿರ್ತಿದ್ವಿ ಸಹನೆ ಸಂಯಮ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಹೆಣ್ಣು ಅಂತ ಹೆಣ್ಮಕ್ಳು ಈ ಸ್ಥಿತಿಯಲ್ಲಿ ಅಭಯಲರಾಗಿರೋದನ್ನು ನೋಡೋದಕ್ಕೆ ನನ್ನ ಕೈಲಾಗಲ್ಲ ಅದಕ್ಕೆ ನನ್ನ ಕೈಲ ಸಹಾಯನ ನಾನು ಮಾಡ್ತಾ ಇದ್ದೀನಿ ಇವರಿಂದ ನಿಮಗೆ ಯಾವುದೇ ಸಂಪಾದನೆ ಇಲ್ಲದೆ ಇದ್ರು ಇಷ್ಟೊಂದ್ ಜನ ಹೆಣ್ಮಕ್ಳನ್ನ ಸಾಕ್ತಾ ಇದ್ದೀರಲ್ಲ ನಿಜವಾಗ್ಲೂ ನೀವು ದೇವ್ರು ಸರ್ ಅಷ್ಟೊಂದು ದೊಡ್ಡ ಮಾತು ಯಾಕೆ ಇದ್ರಲ್ಲಿ ನಂದೇನಿದೆ ಅವ್ನ್ ನನಗ್ ಕೊಡ್ತಾನೆ ನಾನ್ ನಿಮಗ್ ಕೊಡ್ತೀನಿ
ನಟರಾಜ್ ಫಂಕ್ಷನ್ ಮುಗಿತಿದಂಗೆ ಅವನು ಇದೇ ದಾರಿಲಿ ಬರ್ತಾನೆ. ನಮ್ಮ ವ್ಯಾನ್ ಹತ್ರ ಬರ್ತಿದ್ದಂಗೆ ಡೋರ್ ಓಪನ್ ಮಾಡು. ಆಯ್ತು ಗೋವಿಂದ. ಅವನ್ ಹಿಡಿದು ಒಳಗಡೆ ಹೇಳ್ಕೊ, ನಾನು ರಿವರ್ಸ್ ಗೇರಲ್ಲಿ ಇರ್ತೀನಿ. ಜಾನವಿ, ನಾನೆಲ್ಲೇ ಇದ್ರು ನನ್ನ ಆಶೀರ್ವಾದ, ನನ್ನ ಪ್ರೀತಿ ಯಾವತ್ತೂ ನಿನ್ ಮೇಲೆ ಇರುತ್ತಮ್ಮ. ಅವ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರತ್ತೆ. ನೀವಿಬ್ರು ಒಂದೇ ಊರ್ನಲ್ಲಿದ್ರು, ಒಂದೇ ಸೂರ್ ಕೆಳಗ್ ನೋಡಕ್ಕಾಗ್ಲಿಲ್ವಲ್ಲ ಅಂತ. ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕಮ್ಮ. ಅಮ್ಮ ಡ್ಯೂಟಿ ಟೈಮ್ ಆಯ್ತು, ಹೋಗೋಣ. ಬರ್ತೀವಮ್ಮ. ಅತ್ತೆ, ನಾಳೆ ನನ್ನ ಸೀಮಂತ ಇದೆ, ದಯವಿಟ್ಟು ನೀವು ಬಂದು ಆಶೀರ್ವಾದ ಮಾಡಬೇಕು. ಅಷ್ಟು ಜನರ ಮಧ್ಯೆ ನಾ ಹೇಗಮ್ಮ ಬರೋದು? ಅತ್ತೆ, ಅಲ್ಲಿ ಬರೋರೆಲ್ಲ ನಮ್ಮನೆ ದೊಡ್ಡಸ್ಗೆ ನೋಡಕ್ ಬರೋರು, ನಿಜವಾಗ್ಲೂ ಆಶೀರ್ವಾದ ಮಾಡಕ್ಕೆ ಅಂತ ಬರೋರು ಕೆಲವ್ರೆ. ಅದಕ್ಕೆ ಮೊದಲು ನೀವು ಬಂದು ಆಶೀರ್ವಾದ ಮಾಡಬೇಕು. ಇಲ್ಲ ಅನ್ಬೇಡಿ ಕಿಶೋರ್. ಹೇಳಿ ಅದಕ್ಕೆ. ಅತ್ತೆನ ಖಂಡಿತ ಕರ್ಕೊಂಬರ್ಬೇಕು. ಆಯ್ತು ಅದಕ್ಕೆ ಅಮ್ಮ, ಹೋಗೋಣ. ಬರ್ತೀನಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಬರ್ಲ. ನೋಡಿ, ಈ ವರ್ಷ ಈ ಜಿಲ್ಲಾ ಡೆವಲಪ್ಮೆಂಟ್ಗೋಸ್ಕರ ಕೇಂದ್ರ ಸರ್ಕಾರ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ. ಇದನ್ನ ಯಾವ್ಯಾವ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದೀವಿ. ನೀವೇನಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಸ್ವಾಮಿ, ಅದಕ್ಕೆ ಮೊದಲು ನನಗೆ 25 ಲಕ್ಷ ಬೇಕೇ ಬೇಕು. ಯಾಕೆ? ಯಾಕ ನಾನು ಈ ಸಾರಿ MLA ಆಗಿ ಗೆಲ್ಲಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೆ ನಮ್ಮ ಪಕ್ಷಕ್ಕೆ ಒಂದು ಆಫೀಸ್ ಕಟ್ಸ್ಕೊಡ್ತೀನಿ ಅಂತ. ಅದಕ್ಕೆ ರೈ MLA ಸಾಹೇಬ್ರೆ, ನಿಮ್ ಪಕ್ಷದ ಆಫೀಸ್ ಕಟ್ಟೋದಕ್ಕೆ ಇದು ನಿಮ್ ಪಾರ್ಟಿ ಪ್ರೆಸಿಡೆಂಟ್ ಸ್ಯಾಂಕ್ಷನ್ ಮಾಡಿರೋ ಹಣ ಅಲ್ಲ, ಇದು ಜನರ ಉದ್ದಾರಕ್ಕೆ ಸರ್ಕಾರ ಸ್ಯಾಂಕ್ಷನ್ ಮಾಡಿರೋ ಹಣ, ಇದು ಜನರಿಗೆ ಖರ್ಚಾಗಬೇಕು. ಯೋ, ನಿನ್ನ ಯಾವನ ಯಾಕೆ ಹೇಳ್ದ? ರೈ ಮುಚ್ಚ್ರಿ ಬಾಯ್ನ, ಅವ್ರು ಹೇಳೋದು ಸರಿಯಾಗೇ ಇದೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ಫಂಡ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ ಆಸ್ MP ಆಗಿ ಎಷ್ಟು ಕಷ್ಟಪಡ್ತೀನಿ ಗೊತ್ತೇನ್ರಿ? ಈ ಫಂಡ್ ಜನರ ಕಲ್ಯಾಣಕ್ಕೋಸ್ಕರನೇ ಖರ್ಚಾಗಬೇಕು. ರೈ ನಿಮ್ಮನ್ನ ನಂಬಿಕೊಂಡು ನಮ್ಮ ಕ್ಷೇತ್ರ ಜನಕ್ಕೆ ಮೋಸ ಮಾಡಿದ್ರಿ, ಧರ್ಮ ಏನ್ ಮಾಡ್ಕೋತೀರಿ ಮಾಡ್ಕೋ ಹೋಗ್ರಿ. ನೋಡಿ, ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಆಗಲ್ಲ, ಮುಂದಾಗ ಕೆಲಸ ನೋಡೋಣ. ಸರ್, ಇದುವರೆಗೂ ಪ್ರತಿ ಸಲ ಫಂಡ್ ರಿಲೀಸ್ ಆದಾಗ ಅರ್ಬನ್ ಡೆವಲಪ್ಮೆಂಟ್ಗೆ ಅಂತಾನೆ ಮೇಜರ್ ಶೇರ್ ಖರ್ಚಾಗ್ತಾ ಇದೆ. ಆದ್ರೆ ಈ ಸಲ ಎಲ್ಲ ಕಡೆ ಬರಗಾಲ ಇರೋದ್ರಿಂದ ರೈತರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಗುಡ್ ಐಡಿಯಾ. ಥ್ಯಾಂಕ್ ಯು ಸರ್. ಹಲೋ. ಏನಯ್ಯ ಇನ್ನೂ ಅಲ್ಲೇ ಇದೀಯಾ? ಡ್ಯಾಡಿ, ಒನ್ ಮಿನಿಟ್. ಡ್ಯಾಡಿ ಸರ್, ಎಕ್ಸ್ಕ್ಯೂಸ್ ಮೀ. ಓಕೆ ಡ್ಯಾಡಿ, ಇನ್ನೇನು ಮೀಟಿಂಗ್ ಮುಗಿತಾ ಇದೆ, ಎಲ್ಲರೂ ಕಾಯ್ತಾ ಇದ್ದಾರೆ, ಟೈಮ್ ಬೇರೆ ಆಗ್ತಾ ಇದೆ. ಡ್ಯಾಡಿ ಜಸ್ಟ್ ಹಾಫ್ ಅನ್ ಅವರ್. ಡ್ಯಾಡ್ ನೀವು ರೆಡಿಯಾಗಿ ಶಾಸ್ತ್ರ ಶುರು ಮಾಡಿ, ಅಷ್ಟಲ್ಲಿ ಬಂದ್ಬಿಡ್ತೀನಿ. ಇಂಥ ಸಮಯದಲ್ಲಿ ಜಾಹ್ನವಿ ಪಕ್ಕದಲ್ಲಿ ನೀನಿದ್ರೆ ಅವಳು ಎಷ್ಟು ಸಂತೋಷ ಪಡ್ತಾಳೆ ಗೊತ್ತೇನೆಯ? ಐ ವಿಲ್ ಬಿ ದೇರ್ ಡ್ಯಾಡಿ. ಓಕೆ ಓಕೆ, ಬೇಗ ಬಾ. ಯಾಕೆ, ಏನಾಯ್ತು? ನಥಿಂಗ್ ಟು ವರಿ ಸರ್. ಹೌದಾ, ಪ್ರೊಸೀಡ್. ಥ್ಯಾಂಕ್ ಯು ಸರ್. ಸರ್, ಮೊದಲು ರೈತರಿಗೆ ಸಾಲ, ಅವರು ಕುಡಿಯೋ ನೀರಿನ ಸೌಲಭ್ಯ, ಪರಿಹಾರ ಧನ ಮತ್ತೆ ಕೆರೆ ಊಳೆತ್ತುವ ಕಾರ್ಯಕ್ರಮ, ಇದನ್ನೆಲ್ಲ ಕಾರ್ಯಗತ ನಾವು ಮಾಡಿದ್ರೆ ಸರ್ಕಾರ ಕೊಟ್ಟಿರೋ ಈ ಫಂಡು ಸಫಲವಾಗತ್ತೆ ಅಂತ ನನ್ನ ಅಭಿಪ್ರಾಯ.
ಮಾವಯ್ಯ ಅತ್ತೆ ಬರಲ್ವಾ? ಯಾಕಮ್ಮ ಇಲ್ಲೇ ಇಲ್ಲ ಒಳಗಡೆ ಇರ್ಬೇಕು. ಶೈಲಾ ಈ ಅತ್ತೆ ಅಲ್ಲ ಮಾವಯ್ಯ, ಚಿಕ್ಕತ್ತೆ. ಬರಲೇಬೇಕು ಅಂತ ನಾನು ಬಲವಂತ ಮಾಡಿದ್ನಮ್ಮ. ಆದ್ರೆ ಇಲ್ಲಿಗೆ ಬಂದು ಯಾರು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೇಳು. ಹಾ ನೋಡಮ್ಮ, ಟೈಮ್ ಆಯ್ತು, ನೀನು ಹೋಗಿ ರೆಡಿ ಆಗಮ್ಮ. ಎಕ್ಸಾಕ್ಟ್ಲಿ ಕರೆಕ್ಟ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಗೋ ಅಹೆಡ್. ಥ್ಯಾಂಕ್ ಯು ಸರ್. ಮೈ ಡಿಯರ್ ಕಲೀಗ್ಸ್. ಅಮ್ಮ, ಡ್ಯಾಡಿನು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ. ಇನ್ನೇನು ಮಾಡೋದಮ್ಮ, ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ವಾ? ನಿನ್ನ ಮದುವೆ ಮಾಡಿ ಕಳಿಸೋವರೆಗೂ ಎಷ್ಟು ಸಲ ನಿನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ, ಊಟ ಮಾಡಿದ್ದಾರೆ, ಸುತ್ತಾಡಿದ್ದಾರೆ ಹೇಳು. ಹೋಗಮ್ಮ, ಡ್ಯಾಡಿಗೆ ಯಾವಾಗ್ಲೂ ಕೆಲ್ಸಾನೆ ಅಲ್ವೇ. ಮತ್ತೆ ರಾಜ್ಯಪಾಲರು ಅಂದ್ರೆ ರಾಜ್ಯದ ಕೆಲಸ ಎಲ್ಲ ಅವ್ರ ತಲೆ ಮೇಲಿರುತ್ತೆ. ಆದ್ರೂ ಅವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲೋ ಪ್ರಮೀಳಾ. ಅವ್ರಿಗೂ ಆಸೆ ಇದೆ, ಆದ್ರೆ ಪುರ್ಸೋತಿಲ್ವೇ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕತ್ತೆ ತರ ದುಡಿದ್ರು ಸ್ವಾತಂತ್ರ್ಯ ಇಲ್ಲ. ಕೈ ಹಿಡಿದು ಬೆಳೆಸಬೇಕಾದ್ರೆ ಅಮ್ಮನ ಸೆರಗಬೇಕು. ಬೆಳೆದು ಸಂಪಾದನೆ ಮಾಡಕ್ ಶುರು ಮಾಡಿದ ತಕ್ಷಣ ಅಮ್ಮ ಲೆಕ್ಕಕ್ಕಿಲ್ಲ. ಇದರಲ್ಲಿ ಆರ್ಡರ್ ಆರ್ಡರ್ ಬೇರೆ. ಎಲ್ಲ ನನ್ನ ಕರ್ಮ. ಅತ್ತೆ ಮೇಲಿನ ಕೋಪನ ಕೊತ್ತಿ ಮೇಲೆ ತೋರಿಸಿದ್ರು ಅನ್ನೋ ಹಾಗೆ ನೀನ್ ನನ್ನ ಮೇಲಿರೋ ಕೋಪನ ಅನ್ನ ಸಾರ್ ಮೇಲೆ ಯಾಕಮ್ಮ ತೋರಿಸ್ತಾ ಇದೀಯಾ? ನೋಡಮ್ಮ, ನಿನ್ ಗಂಡನ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಗೌರವ ಇದೆಯೋ ಅಷ್ಟೇ ಪ್ರೀತಿ ಗೌರವ ನಿನ್ನ ಮೇಲೆ ನನಗಿದೆ. ಅಮ್ಮ, ನಾನ್ ನಿನ್ನ ಸೀಮಂತದ ಫಂಕ್ಷನ್ ಕರ್ಕೊಂಡು ಹೋಗಿದ್ದೆ ಅಂತ ಇಟ್ಕೋ. ಅಲ್ಲಿ ನಿನ್ ಬಗ್ಗೆ ಯಾರಾದ್ರೂ ಕೇವಲ ಮಾತಾಡಿದ್ರೆ ನಾನ್ ಸುಮ್ನೆ ಇರ್ತಿದ್ದ? ಡೆಫಿನೆಟ್ ಆಗಿ ಗಲಾಟೆ ಮಾಡ್ತಿದ್ದೆ. ಆ ಚೆನ್ನಾಗಿರ್ತಿತ್ತ ಫಂಕ್ಷನ್ ನಿಂತೋಗ್ತಿರ್ಲಿಲ್ವಾ ಅಲ್ವೇನಮ್ಮ? ನೋಡಮ್ಮ, ನಾವೆಲ್ಲ ಒಟ್ಟಾಗಿ ಬಾಳೋ ಕಾಲ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನೀನ್ ಸಮಾಧಾನ ಮಾಡ್ಕೊಮ್ಮ. ಈಗ ನಗಮ್ಮ, ನನ್ಗೋಸ್ರ ನಗಮ್ಮ ಪ್ಲೀಸ್. ನಾನ್ ನಗ್ತೀನಿ, ನೀನು ಮೊದಲು ಊಟ ಮಾಡು. ಇರಿ ಇರಿ. ನಾನು ತಿನ್ನಿಸ್ತೀನಿ ಕಣೋ.